ಪ್ಲೀಸ್ ವೆಲ್ಕಮ್ ಅರಳಿ ಕಟ್ಟೆ ಅಂಡ್ ತಮಾಸ್ ಆನ್ ಸ್ಟೇಜ್. ಲೇ ಬಾಬಾ, ಇದ ಹೇಳಿ ಬಾಬಾ. ಇವರಿಗೆಲ್ಲ ಏನೋ ಆಗಿದೆ, ಯಾಕೆ ಲೈಟ್ ಹಾಕೊಂಡ್ ಸಾಯ್ಬೋದಲ್ಲ, ಇಷ್ಟು ಕತ್ಲ ಇದಾರೆ ಗೂಬೆ ನನ್ನ ಮಕ್ಕಳು. ಬಾಬಾ ಈಗ ಮಾತಾಡಿ. ಸಾರಿ 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 ಸಾರಿ, ಸನ್ ಲೈಟ್ ಇದೆ ಅಲ್ಲ ಸರ್, ಅದು ಗ್ಲಾಸ್ ಎಫೆಕ್ಟ್. ಮೊನ್ನೆ ಗಾಂಧಿ ಬಜಾರ್ ಅಲ್ಲಿ ತಗೊಂಡೆ, ಕಳ್ಳನ್ ಮಗ ಬ್ರಾಂಡೆಡ್ ಅಂತ ಯಾಮಾಸ್ಬಿಟ್ಟ. ಹಾಯ್ ಹಲೋ ನಮಸ್ತೆ ನಮಸ್ಕಾರ, ನಾನು ಜನಗಣತಿ ಲೆಕ್ಕದ ಕೆಂಚೇಗೌಡ, ಸನ್ ಆಫ್ ಕೆಂಪೇಗೌಡ. ಹುಟ್ಟಿದ್ದು ಅದರಲ್ಲಿ, ಬೆಳೆದಿದ್ದು ಬ್ಯಾಡ್ರಲ್ಲಿ. ಅವ್ರು ಕೇಳಿದ್ರೆ ಇಲ್ಲ ಬಾಬಾ, ಅವ್ರು ಕೇಳಿದ್ರೆ ಸರ್ ನಂದು ಲೆಕ್ಕ ಅಂದ್ರೆ ಪಕ್ಕ ಲೆಕ್ಕ, ನಾನು ಏನ್ ನೋಡ್ತೀನೋ ಅದನ್ನೇ ನಾನು ನಂಬೋದು. ಹುಟ್ಟೋ ಮಗು, ಹುಟ್ಟೋ ಸೂರ್ಯ, ಹುಟ್ಟೋ ಚಂದ್ರ, ತಿರುಗೋ ಭೂಮಿ, ಇದೆಲ್ಲ ನಾನು ನೋಡಿದ್ರೇನೆ ನನ್ನ ಟ್ಯಾಬಲ್ಲಿ ಟೈಪ್ ಆಗೋದು. ಅಂತ ಪ್ರಾಮಾಣಿಕ ಗೌರ್ಮೆಂಟ್ ಆಫೀಸರ್ ನಾನು. ನಮ್ ಬಾಬಾ ಮೊದ್ಲಿಂದ ಹಿಂಗೆ ಗೊನ್ನು. ಮೇಡಮ್ ಬಾಬಾ ನನಗೊಂದ್ ಚಾನ್ಸ್. ಯಾರಿದ್ದೀರಾ 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 ಯಾರಿದ್ದೀರಾ? ನೀವು ಏನ್ ಬೇಕಿತ್ತು? ಏನು ಮೇಡಮ್? ಮೇಡಮ್ ನಮಸ್ಕಾರ. ನಮಸ್ಕಾರ. ಇದ್ರಲ್ಲಿ ಯಾಕೆ ಹಿಂಗ್ ಬಡ್ಕೋತಿದ್ರ? ಅಯ್ಯ ಮೇಡಮ್, ಮೇಡಮ್ ಅದನ್ನೇ ಮೇಡಮ್, ನಾನು ಜನಗಣತಿ ಲೆಕ್ಕದ ಕೆಂಚೇಗೌಡ, ಸನ್ ಆಫ್ ಕೆಂಪೇಗೌಡ. ಹುಟ್ಟಿದ್ದು ಅಡ್ರಲ್ಲಿ, ಬೆಳೆದಿದ್ದು ಬ್ಯಾಡ್ರಲ್ಲಿ. ಅವ್ರು ಕೇಳಿದ್ರ ಇಲ್ಲ ಬಾಬಾ? ಮೇಡಮ್ ನಂಗೆ ಸ್ವಲ್ಪ ಡೀಟೇಲ್ಸ್ ಬೇಕಿತ್ತು, ನೀವು ಹೇಳಿದ್ರೆ ನನ್ನ ಟ್ಯಾಬಲ್ಲಿ ಟೈಪ್ ಮಾಡ್ಕೊತೀನಿ. ನಿಮ್ಮ ಮನೇಲಿ ಯಾರ್ಯಾರು ಇದ್ದೀರಾ? ನಾನು, ನನ್ನ ಗಂಡ, ನಮ್ಮ ಟಪಾಂಗುಚ್ಚಿ, ನನ್ನ ಸಾಕಿರೋ ನಾಯಿ ಹೆಸರು ಕಣೋ ಗೂಬೆ. ಕಣೋ ಗೂಬೆ ಅಂತಾನು ಸೇರಿಸ್ಕೋ ಬೈದ್ರು. ಮೇಡಮ್ ನಿಮ್ಮ ಯಜಮಾನ್ ಹೆಸರೇನು? ರವಿ. ಸೂಪರ್ ಆಗಿದೆ. ನಿಮ್ಮ ಹೆಸರೇನು? ನಾನು ಆಫೀಸರ್ ನೀನ? ನೀವೇ ನೀವೇ ಅಲ್ಲೇ ಇರು. ಸರಿ ಬಾ. ಮೇಡಮ್ ನಿಮ್ಮ ಹೆಸರೇನು? ತಾವ್ರೆ. ಏನು ತಾವ್ರೆ ಕಿರಣ? ಅಲ್ಲ ತೂರ್ಬೇಕಾರೆ. ಓ ಬಾಬಾ ನಂಗೇನು ಕೇಳಿಸ್ತಾ ಇಲ್ಲ, ನಾನೇ ಬಂದು ಹೇಳ. ಬೇಡ ಬೇಡ ಕೇಳಿಸ್ತು, ತೂರ್ಬೇಕಾರೆ. ಮೇಡಮ್ ಒಂದ್ ಸ್ವಲ್ಪ ನಿಮ್ಮ ಯಜಮಾನ್ ಕರೀರಿ. ರೀ ಏನಂದ್ರೆ? ಏನ್ ಚಿನಾ, ಯಾವನು ಜನಗಣ ಭಾರತೀಯವನಂತೆ, ನಿನ್ನ ನೋಡ್ಬೇಕಂತ ಬನ್ನಿ. ಹಾಯ್ ಸರ್. ಅದು ಜನಗಣ ಭಾರತಿ ಅಲ್ಲ ಸರ್, ಜನಗಣತಿ ಮಾಡಕ್ ಬಂದಿದ್ದೀನಿ ಸರ್. ನಿಮ್ಮ ಹೆಸರು? ರವಿ. ಕೇಳಿಸ್ತು ನನ್ ಕಿವಿ. ಹೋಗತ್ತೀನಿ ನಿನ್ ಕಿವಿ. ಬೇಡ ಬಾವ ಸರ್. ಏ ತಾವರೆ ಅಂತ ಬರ್ತೀನಿ. ನಿಮ್ಗೆ ಹೆಂಗ್ ಗೊತ್ತಾಯ್ತು? ಅವನೇ ಹೇಳಿದ್ನಲ್ಲ ಸರ್. ನಿಮ್ ಏಜ್ ಎಷ್ಟು ಸರ್? 33. ಓಕೆ ಸರ್. ಮೇಡಮ್ದು 31. ರೀ ಏನ್ರಿ ನೀವು? ಸಾರಿ ಸರ್, 25 ಸರ್. 25? ತಮಾಷೆ ಮಾಡ್ತಾ ಇದ್ದೀರಾ ಸರ್? 18 ಬರ್ಕೊಳ್ಳಿ. ಇಲ್ಲಿ ನೋಡಿ ಮೇಡಮ್, 18 ಫೈನಲ್, ಅದಕ್ಕಿಂತ ಕೆಳಗೆ ಹೋಗಂಗಿಲ್ಲ. ಅದಕ್ಕಿಂತ ಕೆಳಗಡೆ ಹೋದ್ರೆ ಪೊಲೀಸ್ ಸ್ಟೇಷನ್ ಮೆಟ್ಲತ್ಬೇಕಾಯ್ತದೆ. ಸರ್ ಒಂದ್ ನಿಮಿಷ ಸರ್, ಹೊಸ್ದಾಗ ಮದ್ವೆ ಆಗಿದ್ದೀವಿ, ಬಂದು ಬಂದು ಡಿಸ್ಟರ್ಬ್ ಮಾಡಬೇಡಿ. ಅಯ್ಯೋ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಬನ್ನಿ ಬನ್ನಿ ಹಿಂದಕ್ಕೆ. ಹಿಂಗ್ ಬರೋದೇನೋ ಲೆಕ್ಕ, ಹಿಂಗ್ ಬರೋದೇನೋ? 3 ವರ್ಷದಿಂದ ಕೇಜ್ ಕೇಜಿ ತಿಂದು ಅಡ್ಡ ದಿಡ್ಡಿ ಅಡ್ಡ ದಿಡ್ಡಿ ಬೆಳೆಯೋದಲ್ಲ, ಬುದ್ಧಿ ಬುದ್ಧಿನೇ ಬೆಳೆಸ್ಕೋಬೇಕು. ಸರಿ ಬಾಬಾ. ಫಾಲೋ ಮಿ. ಹಲೋ ಬಾಬಾ, ನಾನ್ ಕರಿತೀನಿ. ಓಕೆ. ಹಲೋ, ಮನೇಲಿ ಯಾರಾದ್ರೂ ಇದ್ದೀರಾ? ಯಾಕೆ ಒಬ್ರೇ ಇದ್ದೀರೇನೋ ಅಂತ ಕೇಳ್ದೆ. ಹೌದು, ನಮ್ ಬಾಬಾ ಬಂದವ್ರು ಸ್ವಲ್ಪ ಬಾಗ್ಲು ತೆಗಿತೀರಾ? ಮೇಡಮ್ ನಾವು ಜನಗಣತಿ ಲೆಕ್ಕದ ಕೆಂಚೇಗೌಡ, ಸನ್ ಆಫ್ ಕೆಂಪೇಗೌಡ. ಹುಟ್ಟಿದ್ದು ಅಡ್ರಳ್ಳಿ, ಬೆಳೆದಿದ್ದು ಬ್ಯಾಡ್ರಳ್ಳಿ. ನಿಮ್ಮ ಮನೇಲಿ ಯಾರು ಇದ್ದೀರಾ? ನಾನು, ನನ್ನ ಗಂಡ. ಮಕ್ಳು ಮರಿ ಯಾರು ಇಲ್ವಾ? ಇಲ್ಲ. ಯಾಕೆ ಬಾವಾ? ಹಲೋ, ನಿಮ್ಗೇನಕ್ಕೆ ಅಷ್ಟೊಂದು ಎಕ್ಸೈಟ್ಮೆಂಟ್? ಯಾರೇ ನೀವು? ಹಲೋ ಹಲೋ, ನಿಮ್ಮ ಹೆಸರೇನು? ನನ್ನ ಹೆಸರು ಕಮಲ. ನಿಮ್ಮ ಯಜಮಾನ್ ಹೆಸರು? ಕವಿ. ಮೇಡಮ್ ನಿಮ್ ಗಂಡ ಕವಿನಾ? ಹೌದು. ಈ ಕುವೆಂಪು, ದರಾ ಬೇಂದ್ರೆ, ಮಾಸ್ತಿ ಅವ್ರದ್ದೆಲ್ಲ ಒಂದೊಂದು ಕವಿತೆಯನ್ನು ಚಾಚುಗು ತಪ್ಪದೆ ಓದಿದೀನಿ ಮೇಡಮ್. ನಿಮ್ ಗಂಡನು ಕವಿ ಅಂತ ಹೇಳಿದ್ರಿ, ಒಂದು ಕವಿತೆ ಹೇಳಿ ಮೇಡಮ್. ಹೇಳ. ಒಂದ್ ಸ್ವಲ್ಪ ನಿಮ್ ಯಜಮಾನ್ ಕರೀತೀರಾ? ಏನ್ರಿ ಏನು ಅಂದ್ರೆ? ಏನಮ್ಮೆ? ಯಾರೋ ಕಾಕಾ ಅಂಗಡಿಯವ್ರು ಬಂದಿದ್ದಾರೆ, ಟೀ ಬನ್ನು ತಂದಿರ್ಬೇಕು, ಬಂದ್ ಇಸ್ಕೊಳ್ಳಿ. ಏನ್ ಸರ್ ಏನ್ ಕರೆದು? ಸರ್ ನೀವ್ ಅವಾಗ್ಲಿಂದ ಎಲ್ಲಿದ್ರಿ? ನಾನ್ ನಮ್ಮನೆ ಆಗಿದ್ದೆ ಸರ್. ಸುಳ್ಳೇಳ್ಬೇಡಿ ಸರ್. ಇನ್ನೇನು, ನಮ್ಮನೆ ಆಗಿರ್ತೆ, ನಿಮ್ಮ ಮನೇಲಿ ಇರ್ತೀನಾ? ಓಕೆ ಸರ್, ಆಯ್ತು. ನಿಮ್ ಹೆಸರು ಹೇಳಿ ಸರ್. ನನ್ನ ಹೆಸರು ಕವಿ. ಸರ್ ನಿಮ್ ಹೆಂಡತಿ ಹೆಸರು? ನಮ್ಮ ಹೆಂಡತಿ ಹೆಸರು ಕಮಲಿ. ಸರ್ ನಿಮ್ ಏಜು? 35. ನಿಮ್ ಮಿಸ್ಸಸ್ದು? 30. ಓಕೆ ಸರ್, ಥ್ಯಾಂಕ್ ಯು ಸರ್, ಬಹಳ ಖುಷಿ ಆಯ್ತು ಸರ್. ಮತ್ತೆ ಮತ್ತೆ ಬಂದು ಬಾಗ್ಲ ಬಡಿಬೇಡ. ಓಕೆ ಸರ್.
ಲೇ ಬಾಮ ಇದ ಹೇಳಿ ಬಾವ. ಆ ಮನೇಲಿರೋನು ಈ ಮನೇಲಿರೋನು ಒಬ್ಬನೇ ಅಂತ ನನ್ನ ಸಿಕ್ಸ್ ಸೆನ್ಸ್ ಹೇಳ್ತಾ ಇದೆ. ಹೇಳಿ ಬಾವ. ಈ ತಲೆನೇ ಹೋಗೋ ತರದ ಏನಾದ್ರು ತಗೊಂಬರೋ ಡಿಕ್ ಪೆಂಟಿ ತಂದ್ಕೊಡ್ಲಾ? ಅದೇ ನಿಮ್ಮ ಅಕ್ಕಂಗ್ ತಗೊಂಡೋಗ್ಕೊಡು, ನಂಗೆ ತಲೆನೋ ಮಾತ್ರ ತಗೊಂಬಹುದು. ಸರಿ ಬಾವ ಆಯ್ತು. ಏನಾದ್ರು ಮಾಡಿ ಕ್ಲಾರಿಟಿ ತಗೊಂಬೇಕು. ಹಲೋ, ಮತ್ತೆ ಯಾರದು? ಮೇಡಮ್. ಸರ್. ಏನ್ ಸರ್ ಮತ್ತೆ ಮತ್ತೆ ಕರೆದದ್ದು? ಏನಿಲ್ಲ ಸರ್, ಇನ್ನೊಂದ್ ಸ್ವಲ್ಪ ಡೀಟೇಲ್ಸ್ ತಗೋಬೇಕಿತ್ತು, ಅದು ನಿಮ್ ಸಿಗ್ನೇಚರ್ ಬೇಕಿತ್ತು. ಇರ್ಲಿ ಬಿಡಿ ಸರ್, ಒಂದ್ ಸ್ವಲ್ಪ ಮುಂದ್ ಬನ್ನಿ ಸರ್. ಸರ್, ನೀವು ಅಲ್ಲಿದ್ದರಲ್ಲ ಸರ್. ನಾನು ಯಾಕೆ ಅಲ್ಲಿರ್ತೀನಿ ಸರ್? ನಮ್ಮ ಮನೇಲಿ ನಾನು ಇರ್ತೀನಿ ಸರ್. ಸೇಮ್ ಟು ಸೇಮ್ ನಿಮ್ಮ ಥರನೇ ಒಬ್ಬ ವ್ಯಕ್ತಿ ಆ ಮನೇಲಿ ನೋಡಿದೆ ಸರ್. ಆದರೆ ಈ ಮಚ್ಚೆ ಒಂದು ಮಿಸ್ಸಿಂಗ್ ಇತ್ತು ಸರ್. ನಂತರ ವ್ಯಕ್ತಿ ಅಲ್ಲಿದ್ದಾರ? ಹೌದು ಸರ್. ಸರ್, ನೀವೇನೋ ಅಪಾರ್ಥ ಮಾಡ್ಕೊಂಡಿದ್ದೀರಾ ಸರ್. ನಂತರ ವ್ಯಕ್ತಿ ಅಲ್ಲಿ ಯಾಕಿರ್ತಾರೆ ಹೇಳಿ? ಪ್ಲೀಸ್ ಡೋಂಟ್ ಕನ್ಫ್ಯೂಸ್. ಓಕೆ, ನಾನೇನು ಬರ್ತೀನಿ. ಮತ್ತೆ ಮತ್ತೆ ಬಂದು ಡಿಸ್ಟರ್ಬ್ ಮಾಡಬೇಡಿ. ಹೊಸದಾಗಿ ಮದುವೆ ಆಗಿದ್ದೀವಿ. ಹಲೋ ಹಲೋ ಅಮ್ಮ ತಾಯಿ. ಅಯ್ಯೋ, ಅಡುಗೆ ಇನ್ನೂ ಆಗಿಲ್ಲ, ಮುಂದೆ ಹೋಗಪ್ಪ. ಹಲೋ ಮೇಡಮ್, ನಾನು ಬೆಗ್ಗರ್ ಅಲ್ಲ, ಗೌರ್ಮೆಂಟ್ ಆಫೀಸರ್. ಥೂ, ಯಾವ ಸಿನಿಮಾ ಆಫೀಸರ್ ನೀನು? ನೀನಾ? ಏನಪ್ಪ ಮತ್ತೆ ಬಂದಿದ್ದು? ಮೇಡಮ್, ಇನ್ನೊಂದು ಸ್ವಲ್ಪ ಡೀಟೇಲ್ಸ್ ಬೇಕಿತ್ತು. ನಿಮ್ಮ ಯಜಮಾನ್ ಇದ್ದಾರಾ? ಇದ್ದಾರೆ. ಎಲ್ಲಿದ್ದಾರೆ? ರೂಮ್ ಅಲ್ಲಿದ್ದಾರೆ. ಏನ್ ಮಾಡ್ತಿದ್ದಾರೆ? ಅದೆಲ್ಲ ನಿನಗೆ ಹೇಳ್ಬೇಕಾ ಇವಾಗ? ಮೇಡಮ್, ಕ್ಲಾರಿಟಿ ಬೇಕು ಮೇಡಮ್, ಕ್ಲಾರಿಟಿ. ಕ್ಲಾರಿಟಿ ನನ್ನ ಹತ್ರನೇ ಇಸ್ಕೋ, ನನ್ನ ಹತ್ರನೇ ಏನ್ ಬೇಕು ಕೇಳ್ಕೋ. ಮೇಡಮ್ ಪ್ಲೀಸ್, ನಿಮ್ಮ ಯಜಮಾನ್ರನ್ನ ಕರೀರಿ. ಥೂ, ನಿಂದೊಳ್ಳೆ ಕಥೆ ಆಯ್ತು ರೀ. ನೋಡ್ರಿ ಎಷ್ಟು ತಲೆ ಬಿತ್ತಿದ್ದಾನೆ ಅವನು. ಏನ್ಲ ನಿಂದು ಪದೇ ಪದೇ? ಸರ್, ನೀವು ಅಲ್ಲಿದ್ರಲ್ವಾ ಸರ್? ಅಲ್ಲಿ ಯಾಕಲ ಇರ್ತೀನಿ, ನಮ್ಮ ಮನೆಯಾಗ ನಾನು ಇರ್ತೀನಿ. ಇದ್ರಿ ಸರ್, ಇದ್ರಿ, ನಾನು ನೋಡಿದೆ. ಯಾಕಂದ್ರೆ ನಾ ಕಣ್ಣಲ್ಲಿ ನೋಡಿದೆ, ಏನು ನಂಬಲ್ಲ ನೋಡಿ, ಅಂತ ಸ್ಟ್ರಿಕ್ಟ್ ಗೌರ್ಮೆಂಟ್ ಆಫೀಸರ್ ನಾನು. ಅರೆ ಇಲ್ಲಪ್ಪ. ಸರ್, ಒಂದ್ ನಿಮಿಷ ನೀವು ಇಲ್ಲೇ ರೀ ಸರ್, ಇಲ್ಲೇ ಇರ್ಬೇಕು. ಹಲೋ ಮೇಡಮ್. ಯಾರದು ರೀ? ಏನು ನಿಮ್ದು ಪದೇ ಪದೇ ಗೋಳು? ಮೇಡಮ್, ಇನ್ನೊಂದ್ ಸ್ವಲ್ಪ ಡೀಟೇಲ್ಸ್ ಬೇಕಿತ್ತು. ನಿಮ್ ಯಜಮಾನ್ ಇದಾರ? ಇದಾರೆ. ಎಲ್ಲಿದ್ದಾರೆ? ಟಾಯ್ಲೆಟ್ ಅಲ್ಲಿ ಇದಾರೆ. ಏನ್ ಮಾಡ್ತಿದಾರೆ ಅಲ್ಲಿ? ಏನ್ರಿ ಮಾಡ್ತಾರೆ? ಮಾಡೋದನ್ನ ಮಾಡ್ತಿದಾರೆ. ಓಕೆ ಮೇಡಮ್, ಒಂದ್ ನಿಮಿಷ. ಮೇಡಮ್, ಸೇಮ್ ಟು ಸೇಮ್ ನಿಮ್ ಗಂಡನ್ ತರನೇ ಒಬ್ಬ ವ್ಯಕ್ತಿನ ಆ ಮನೇಲಿ ನೋಡಿದೆ ಮೇಡಮ್. ಹೌದಾ? ಅದಕ್ಕೆ ನಾನೇನ್ ಮಾಡ್ಲಿ? ಸಾಕಿ ಮೇಡಮ್. ಅವನೇನೋ ಕನ್ಫ್ಯೂಸ್ ಮಾಡ್ತಿದ ನೋಡ್ರಿ ಸರ್. ಏನ್ ಸರ್ ನಿಮ್ ಪ್ರಾಬ್ಲಮು? ಯಾಕೆ ಸರ್ ಈ ರೀತಿ ಪದೇ ಪದೇ ಬಂದು ತೊಂದರೆ ಕೊಡ್ತಿದ್ದೀರಾ ಸರ್? ಅದಲ್ಲ ಸರ್. ಮತ್ತೆ ಏನ್ ಸರ್ ಹೇಳಿ ಸರ್, ಅದೆಲ್ಲ ಇದಲ್ಲ ಅಂದ್ರೆ ಹೇಗೆ ಸರ್? ನಿಮ್ಗೇನಾದ್ರು ಕೆಲಸ ಇಲ್ಲ ಅಂದ್ರೆ ಹೇಳಿ, ಬಂದು ನಮ್ಮ ಮನೇಲಿ ಕೆಲಸ ಮಾಡಿ. ಈ ರೀತಿ ಪದೇ ಪದೇ ಬಂದು ತೊಂದರೆ ಕೊಡಬೇಡಿ ಡಾರ್ಲಿಂಗ್. ಇನ್ಮೇಲೆ ಯಾರೇ ಬಂದು ಬಾಗಿಲು ತೆಗೆದ್ರು ಬಾಗಿಲು ತಟ್ಬೇಡ. ಅಯ್ಯೋ ದೇವ್ರೆ, ಈ ಮಜಾ ಭಾರತ ಸ್ಟೇಜ್ ಅಲ್ಲಿ ಎಂತೆಂತ ಆಕ್ಟರ್ನ ನೋಡಿದೀನಿ. ಇವನ್ ಯಾವನ ರೆಕಗ್ನೈಸ್ಡ್ ಆಕ್ಟರ್ ಇರ್ಬೇಕು. ಏನ್ ಮಾಡ್ಲಿ, ಏನ್ ಮಾಡ್ಲಿ, ಏನ್ ಮಾಡ್ಲಿ, ಏನ್ ಮಾಡ್ಲಿ? ಹಾ, ಸೊ ಈಗ ಕಾರ್ಯಕ್ರಮದ ಕೊನೆಯಲ್ಲಿ ಇಷ್ಟೊತ್ತನಕ ನಮ್ಮ ಜೊತೆಯಲ್ಲಿ ಇದ್ದು ರಂಜಿಸಿದಂತಹ ರಾಜು ತಾಳಿಕೋಟೆ ಸರ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಅವ್ರ ಜೊತೆಲೆ ನಮ್ಮ ಜಡ್ಜಸ್ ಕೂಡ ವೇದಿಕೆ ಮೇಲೆ ಬಂದ್ರೆ ತುಂಬಾ ಖುಷಿಯಾಗುತ್ತೆ. ಸರ್, ಇಷ್ಟೊತ್ತನಕ ಇದ್ರಿ, ನೀವು ಒಂಥರ ಹಾಸ್ಯ ದಿಗ್ಗಜರು, ಬಟ್ ಇಲ್ಲಿ ಮಜಾ ಭಾರತದಲ್ಲಿ ಕೂತ್ಕೊಂಡು ನಿಮ್ಮ ಕಣ್ಣೆದುರುಗಡೆ ಸ್ಟೇಜ್ ಮೇಲೆ ಹಾಸ್ಯ ನೋಡೋದಕ್ಕೆ ಹೇಗೆ ಅನಿಸ್ತು? ಚಲೋ ಅನಿಸ್ತು, ಯಾಕಂದ್ರೆ ಇದೊಂದು ಕಲಾವಿದರನ್ನು ಹುಟ್ಟು ಹಾಕುವಂಥ ಫ್ಯಾಕ್ಟ್ರಿ ಮಜಾ ಭಾರತ. ಇಲ್ಲಿ ಬಹಳ ಕಲಾವಿದರನ್ನ ವೇದಿಕೆ ಅನುಕೂಲ ಮಾಡಿಕೊಟ್ಟಿದೆ ಈ ವೇದಿಕೆ ಮಜಾ ಭಾರತ. ಅವರಲ್ಲಿರುವ ಪ್ರತಿಭೆಯನ್ನ ಹೊರ ಹಾಕೋದಕ್ಕೆ ಇದೊಂದು ಅವಕಾಶ. ಹಾಗಾಗಿ ತಮ್ಮ ತಮ್ಮ ಪ್ರತಿಭೆಯನ್ನು ತೋರಿಸ್ಕೊಳ್ಳೋದಕ್ಕೆ ಪ್ರಯತ್ನ ಎಲ್ಲರೂ ಪಟ್ಟಿದ್ದಾರೆ. ಸೂಪರ್ ಸರ್. ಹಾಗೆ ನಿಮ್ಮ ಮಗ ನಟಿಸ್ತಾರೆ ಅಂತ ಜಿಂದಾ, ಇದ್ರ ಬಗ್ಗೆ ಒಂದೇ ಒಂದು ಮಾತು. ಜಿಂದಾ ಅಂದ್ರೆ ಇದು ನಡೆದಿರುವಂತಹ ಒಂದು ಘಟನೆ, ನಿಜ ಘಟನೆಯನ್ನ ಮುಸ್ಸಂಜೆ ಮಹೇಶ್ ಅವರು ಕತೆ ಮಾಡಿ ಅದನ್ನ ನಾವೇ ಚಿತ್ರ ನಿರ್ಮಾಣ ಮಾಡೋಣ ಅನ್ಕೊಂಡಿದ್ದೆ. ನಾನು ಒಂದು ಕಳ್ಕೊಂಡು ಒಂದು ಪಡ್ಕೊಳ್ಳೋಣ ಅಂತ ಅನ್ಕೊಂಡಿದ್ದೆ. ಅಷ್ಟರಲ್ಲಿ ದೇವರು ಮತ್ತೆ ದತ್ತ ಅಂತ ಅವರು ಸರ್ ಬಂದು ನಾವು ಮಾಡ್ತೀವಿ ಅಂತ ಒಪ್ಕೊಂಡ್ರು. ಅವರೇ ಮಾಡಿದ್ದಾರೆ ಎಲ್ಲ. ಅದಕ್ಕೆ ನನ್ನ ಮಗನ್ನ ಹೀರೋ ಆಗಿ ಲಾಂಚ್ ಮಾಡಿದ್ದೀವಿ. ನನ್ನ ಮೇಲೆ ಸಮಸ್ತ ಕರ್ನಾಟಕ ಜನ ಅಭಿಮಾನ ಇಟ್ಟು ನನ್ನ ಚಿತ್ರಗಳನ್ನು ನೋಡಿದ ಹಾಗೆ ನನ್ನ ಮಗನ ಚಿತ್ರನೂ ಕೂಡ ಚಿತ್ರಮಂದಿರಗಳಲ್ಲಿ ಬಂದಾಗ ನೋಡಿ ಸಂತೋಷಿ ಸಿ ಆಶೀರ್ವದಿಸಿ ಅಂತ ಮತ್ತೊಮ್ಮೆ ಕೇಳ್ಕೊತಾ ಇದ್ದೇನೆ. ನಮ್ಮ ಕನ್ನಡಿಗರ ಆಶೀರ್ವಾದ ನಿಮ್ಮ ಮೇಲೆ ಈಗಾಗಲೇ ಇದೆ, ಇನ್ನು ಮುಂದಕ್ಕೂ ಕೂಡ ಇರುತ್ತೆ. ಇದ್ರ ಜೊತೆಯಲ್ಲಿ ನೀವು ಇಷ್ಟೊತ್ತು ತನಕ ನಮ್ಮ ಜೊತೆಯಲ್ಲಿ ಇರೋದ್ರಿಂದ ನಮ್ಮ ಗೆಸ್ಟ್ಗಳ ಕೈಯಿಂದ ಖುಷಿ ಖುಷಿಯಿಂದ ಒಂದು ಹೂಗುಚ್ಛವನ್ನ ಸ್ವೀಕರಿಸಬೇಕು. ಕಟ್ಟಕಡೆಯದಾಗಿ ಸಂಚಿಕೆಯ ಕೊನೆಯಲ್ಲಿ ವಂಚನೆ ಇಲ್ಲದೆ ನನ್ನ ಕೊನೆ ಮಾತನ್ನ ಹೇಳಲೇಬೇಕು. ಜುಂಡಿಯವರು ನನಗೆ ಪರ್ಸನಲ್ ಆಗಿ ಫೋನ್ ಮಾಡಿ ಮೆಸೇಜ್ ಮಾಡಿದ್ರು. ಆರಂಭದಲ್ಲಿ ಹೇಳ್ತಾರೆ,
ಎರಡೇ ಎರಡು ಮಾತು ಸರ್, ಎರಡೇ ಮಾತು. ಆರಂಭದಲ್ಲಿ ಹೇಳ್ತಾರೆ ಎರಡೇ ಎರಡು ಮಾತು, ಮುಗಿಸುವಾಗ ಆಗುವುದೇ ಬೇರೆ. ಕಿವಿ ಎರಡು ತೋತೋ ಜಾಸ್ತಿ ಮಾತಾಡಿದ್ರೆ ತಿನ್ನಕ್ ಹೋಗ್ತೀನಿ ನಾನು ಬಿಸಿ ಬೇಳೆ ಬಾತ್ ಸರ್. ಗುಡ್ ನೈಟ್ ಸರ್.